ನಾನಿವತ್ತು ಸಬ್ಬಸಿಗೆ ಸೊಪ್ಪನ್ನು ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಸೋಸಿ ತೊಳೆದು ಇದರಲ್ಲಿ ಜರಡಿಯೊಳಗೆ ಇಟ್ಕೊಂಡಿದ್ದೀನಿ. ನೀರು ಗೀರು ಬಸ್ತಿದೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿನೂ ತೊಗೊಂಡಿದ್ದೀನಿ. ಮತ್ತು ಈ ಬೇಳೆನ ಈ ಥರ ತೊಗರಿ ಬೇಳೆನ ಕುದಿಸಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇರಬೇಕು. ಪೂರ ಮೆತ್ತಿದರೆ ಪಲ್ಲಟ್ಟೆ ಒಂದು ಕಪ್ಪು ತೊಗರಿ ಬೇಳೆ, ಇವಾಗ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ತೊಂದರೆ ಕೂತಿದ್ದೀನಿ. ಹಾಗೆ ಇದಕ್ಕೆ ನಾನು ಈ ಎರಡು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 14 ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕೊಂಡು ತಿರುಗ್ತೀನಿ. ಯಾಕೆಂದರೆ ಇದು ಕರಗಿದಂಗೆಲ್ಲ ಒಳಗಡೆ ಆಮೇಲೆ ಹಿಡಿಯೋದಿಲ್ಲ. ದೊಡ್ಡ ಪಾತ್ರೆ ತೊಗೊಳ್ಬೇಕು. ದೊಡ್ಡ ಪಾತ್ರೆ ತೊಗೊಳ್ಳೋದಲ್ಲಿ ಇದನ್ನೇ ನಾನು ಹೇಳ್ತಾರೆ ತರಿಸ್ತಾರೆ. ಒಂದು ಇವಾಗ ಇವನು ತೊಗರಿ ಬೇಳೆನ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಚಮಚ ಒಂದು ಚಮಚ ಸಣ್ಣಪ್ಪ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಕಲರಿಗೆ ಅಂತಂದೆ. ಇಷ್ಟು ಸಾಕು. ಇವಾಗ ಇದನ್ನು ನಾನು ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ.